ಜೆನ್ ಒನ್ ವೈರಸ್ ಹೆಚ್ಚಾದ ಬೆನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆದ ರಾಜ್ಯ ಸರ್ಕಾರ ಜನಜಂಗುಳಿ ಇರುವ ಕಡೆ ಪ್ರತಿಯೊಬ್ಬರು ನ ಹಾಕಿ ಸ್ಯಾನಿಟೈಸರ್ ಅನ್ನ ಬಳಸಿ ಅಂತಾರಾಷ್ಟ್ರೀಯ ಅಂತರ ರಾಜ್ಯಕ್ಕೆ ಪ್ರವಾಸಕ್ಕೆ ಯಾವುದೇ ನಿರ್ಬಂಧವಿಲ್ಲ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯಾ ಹೆಗಡೆ ಕೊರೋನಾ ಹಾವಳಿ ಎಲ್ಲೆಲ್ಲೋ ಹೆಚ್ಚಾಗ್ತಾ ಇದೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಕೊರೋನಾ ಕೇಸ್ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹಲವೊಂದು ಕಟ್ಟುಪಾಡುಗಳನ್ನು ವಿಧಿಸಿದ್ದಾರೆ ರಾಜ್ಯ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ ಕೊರೋನಾ ವಿರುದ್ಧ ಹೋರಾಡಲು ಸಜ್ಜನ ಮಾಡಿಕೊಳ್ಬೇಕು ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಹಾಗಾದರೆ ಅವರು ಏನ್ ಮಾತನಾಡಿದ್ದಾರೆ ಎಲ್ಲಿದೆ ನೋಡಿ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ನಾಲ್ಕು ಜನರಿಗೆ ಕೊರೋನಾ ರೂಪಾಂತರಿ ಎನ್ ಒಂದು ಪತ್ತೆಯಾಗಿದೆ ಕೊರೊನಾಕ್ಕೆ ಮೂವರು ಸಾವನ್ನಪ್ಪಿದ ಬೆನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಈ ಬಗ್ಗೆ ಆರೋಗ್ಯ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕ್ಯಾಬಿನೆಟ್ ಸಭೆಯನ್ನ ನೇಮಕ ಮಾಡಿ ಸಭೆಯನ್ನ ನಡೆಸಿದ್ದಾರೆ ಜೆಎನ್ ಒಂದಕ್ಕೆ ಕಡಿವಾಣ ಹಾಕುವ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗಿದೆ ಇಂದು ಸಂಜೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವುದಾಗಿ ಇವರು ತಿಳಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೊಸ ಮಾರ್ಗಸೂಚಿ ಪ್ರಕಾರ ಸಾರ್ವಜನಿಕರು ಮಾಸ್ಕನ್ನು ಹಾಕಿಕೊಂಡು ಹೋಗುವುದು ಅವಶ್ಯಕವಾಗಿದೆ ಅರವತ್ತು ವರ್ಷಗಳ ಮೇಲ್ಪಟ್ಟವರು ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಶಾಲಾ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಬಂದರೆ ಅವರಿಗೆ ಶಾಲೆಗಳಿಗೆ ಕಳಿಸಬೇಡಿ ಅಂತ ಪೋಷಕರಿಗೆ ಸಲಹೆಯನ್ನ ನೀಡಿದ್ದಾರೆ ಹೊಸ ಮಾರ್ಗಸೂಚಿಯಲ್ಲಿ ಕೋವಿಡ್ ಸೋಂಕು ತಗಲಿದ್ರೆ ಒಂದು ವಾರ ಹೋಮ್ ಐಸೋಲೇಷನ್ ಕಡ್ಡಾಯಗೊಳಿಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ತ ನಾಲ್ಕು ಜನರಿಗೆ ಕೊರೋನಾ ರೂಪಾಂತರಿ ಒಂದು ಪತ್ತೆಯಾಗಿದೆ ಕೊರೋನಾಗೆ ಮೂವರು ಸಾವನ್ನಪ್ಪಿದ ಬೆನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಜೆಎನ್ ಒಂದು ಕಡಿವಾಣ ಹಾಕಲು ಸಭೆಯನ್ನ ಕರೆಯಲಾಗಿದೆ ಮಾರ್ಗಸೂಚಿಯನ್ನ ಈಗ ಆಲ್ರೆಡಿ ನೀವು ಕೇಳಿದ್ದೀರಾ ಯಾವ್ಯಾವ ರಾಜ್ಯಗಳಲ್ಲಿ ಜೆಎಂ ಒಂದು ಸೋಂಕಿತರಿದ್ದಾರೆ ಅದರ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಕರ್ನಾಟಕ ಮೂವತ್ನಾಲ್ಕು ಕೇಸನ್ನು ಹೊಂದಿದೆ ಗೋವಾ ಕೂಡ ಮೂವತ್ನಾಲ್ಕು ಕೇಸನ್ನು ಹೊಂದಿದೆ ರಾಜಸ್ಥಾನ ಹನ್ನೊಂದು ಕೇಸುಗಳನ್ನು ಹೊಂದಿದೆ ಆಂಧ್ರಪ್ರದೇಶ ಐದು ಕೇಸುಗಳನ್ನು ಹೊಂದಿದೆ ತಮಿಳುನಾಡು ಒಂಬತ್ತು ಕೇಸ್ಗಳನ್ನು ಹೊಂದಿದೆ ತೆಲಂಗಾಣ ಎಂಟು ಕೇಸ್ಗಳನ್ನು ಹೊಂದಿದೆ ಉತ್ತರ ಪ್ರದೇಶ ಏಳು ಕೇಸುಗಳನ್ನು ಹೊಂದಿದೆ ಪಶ್ಚಿಮ ಬಂಗಾಳ ಎರಡು ಕೇಸ್ಗಳನ್ನು ಹೊಂದಿದೆ ದೆಹಲಿ ಏಳು ಕೇರಳ ನಾಲ್ಕು ಮಧ್ಯಪ್ರದೇಶ ಎರಡು ಹರಿಯಾಣ ಎರಡು ಗುಜರಾತ್ ಮೂರು ಚಂಡೀಗಢ ಒಂದು ಬಿಹಾರದಲ್ಲಿ ಒಂದು ಕೊರೋನಾ ವೈರಸ್ ಕಂಡು ಬಂದಿದೆ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿ ವಿ ದಾರಿದೀಪ